ಮಾಜಿ ಸಚಿವ ಎಚ್ ಡಿ ರೇವಣ್ಣ ಜಾಮೀನು ಅರ್ಜಿಯ ವಿಚಾರಣೆ ನಡೀತಾ ಇದೆ. 42ನೇ ಸಿಎಂಎಂ ಕೋರ್ಟ್ನಲ್ಲಿ ಎಸ್ಪಿಪಿ ಜೈನಾ ಕೊಠಾರ್ ವಾದವನ್ನ ಮಂಡಿಸ್ತಾ ಇದ್ದಾರೆ. ಬೇಲೇಬಲ್ ಸೆಕ್ಷನ್ ಇದ್ದಾಗ ಮಾತ್ರ ಸೆಕ್ಷನ್ 436 ಪ್ರಕಾರ ಜಾಮೀನು ನೀಡೋ ಹಾಗಿಲ್ಲ. ಸೆಕ್ಷನ್ 436 ಪ್ರಕಾರ ಜಾಮೀನು ನೀಡಬಹುದು, ಆದರೆ ಇಲ್ಲಿ ಸೆಕ್ಷನ್ 376 ಕೂಡ ಸೇರ್ಪಡೆ ಆಗಿದೆ. ಸೆಕ್ಷನ್ 436 ಬೇಲೇಬಲ್ ಸೆಕ್ಷನ್, ಬೇಲೇಬಲ್ ಸೆಕ್ಷನ್ ಇದ್ದಾಗ ಜಾಮೀನು ನೀಡಬಹುದು, ಆದರೆ ಈ ಪ್ರಕರಣದಲ್ಲಿ ಸೆಕ್ಷನ್ 376 ಸೇರ್ಪಡೆ ಆಗಿದೆ. ನಾನ್ ಬೇಲೇಬಲ್ ಕೇಸ್ ಇದು, ಹಾಗಾಗಿ ಜಾಮೀನು ಕೊಡಬಾರದು ಅಂತ ಜೈನಾ ಕೊಠಾರಿ ವಾದ ಮಂಡಿಸ್ತಾ ಇದ್ದಾರೆ. ದೂರುದಾರರಿಗೆ ಇಬ್ಬರಿಂದಲೂ ಕೂಡ, ತಂದೆ ಮಗ ಇಬ್ಬರಿಂದಲೂ ಕೂಡ ಲೈಂಗಿಕ ದೌರ್ಜನ್ಯ ಆಗಿದೆ, ಕಿರುಕುಳ ಆಗಿದೆ. ಎಲ್ಲವನ್ನು ಮುಕ್ತ ನ್ಯಾಯಾಲಯದಲ್ಲಿ ವಿವರಿಸೋದಿಕ್ಕೆ ಆಗಲ್ಲ, ಇದು ಕ್ಯಾಮರಾ ಎದುರು ವಿಚಾರಣೆ ನಡೆಯಬೇಕು ಅಂತ ವಾದ ಮಂಡಿಸ್ತಾ ಇದ್ದಾರೆ ಜೈನಾ ಕೊಠಾರಿ. ಜಾಮೀನು ಅರ್ಜಿ ವಿಚಾರಣೆ ಆರಂಭ ಆಗ್ತಾ ಇದ್ದ ಹಾಗೇನೆ ಎಸ್ಪಿಪಿ ವಾದ ಮಂಡಿಸ್ತಾ ಇದ್ದಾರೆ. ರೇವಣ್ಣರಿಂದ ದೂರುದಾರರಿಗೆ ಆದಂತಹ ಕಿರುಕುಳ ಏನು ಅನ್ನೋದನ್ನ ಎಳೆ ಎಳೆಯಾಗಿ ಹೇಳ್ತಿದ್ದಾರೆ ನ್ಯಾಯಾಧೀಶರ ಮುಂದೆ. ಸಂತ್ರಸ್ತೆ ಕೊಟ್ಟಂತಹ ಹೇಳಿಕೆ ಅದನ್ನು ಕೂಡ ಓದಿದ್ದಾರೆ ಜೈನಾ ಕೊಠಾರಿ. ಇದರ ಜೊತೆಗೆ ಅವರ ಮೇಲೆ ಹಾಕಲಾದಂತಹ ಸೆಕ್ಷನ್, ಅದರ ಬಗ್ಗೆಯೂ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಸೆಕ್ಷನ್ 436 ಇದು ಬೇಲೇಬಲ್, ಸೊ ಹಾಗಾಗಿ ಜಾಮೀನು ಕೊಡಬಹುದು, ಆದರೆ ಸಂತ್ರಸ್ತೆ ಏನು ಹೇಳಿಕೆ ಕೊಟ್ಟಿದ್ದಾರೋ ಆ ಹೇಳಿಕೆಯ ನಂತರ ರೇವಣ್ಣ ಅವರ ವಿರುದ್ಧ ಸೆಕ್ಷನ್ 376 ಸೇರ್ಪಡೆ ಆಗಿದೆ. ಜಾಮೀನು ರಹಿತ ಕೇಸದು, ಹಾಗಾಗಿ ಜಾಮೀನು ಕೊಡೋದಕ್ಕಾಗಲ್ಲ, ಜಾಮೀನು ಕೊಡಬಾರದು ಅಂತ ವಾದ ಮಂಡಿಸ್ತಾ ಇದ್ದಾರೆ ಎಸ್ಪಿಪಿ. ಸೆಷನ್ಸ್ ಕೋರ್ಟ್ನಲ್ಲಿ ಪ್ರಕರಣದ ವಿಚಾರಣೆ ಆಗಬೇಕು ಅಂತ ಮನವಿ ಮಾಡ್ತಾರೆ. ಎಲ್ಲವನ್ನು ಕೂಡ ಮುಕ್ತ ನ್ಯಾಯಾಲಯದಲ್ಲಿ ಹೇಳೋದಕ್ಕಾಗಲ್ಲ, ಕ್ಯಾಮರಾ ಎದುರು ವಿಚಾರಣೆ ಆಗಬೇಕು ಅನ್ನುವಂಥದ್ದನ್ನು ಕೂಡ ನ್ಯಾಯಾಧೀಶರ ಮುಂದೆ ಹೇಳ್ತಿದ್ದಾರೆ ಎಸ್ಪಿಪಿ. ಮುಕ್ತ ನ್ಯಾಯಾಲಯದಲ್ಲಿ ಎಲ್ಲವನ್ನು ವಿವರಿಸಲು ಆಗಲ್ಲ, ಕ್ಯಾಮರಾ ಎದುರು ವಿಚಾರಣೆ ನಡೆಯಬೇಕು. ದೂರುದಾರರಿಗೆ ಇಬ್ಬರಿಂದಲೂ ಲೈಂಗಿಕ ಕಿರುಕುಳ ನಡೆದಿದೆ. ಮಹಿಳೆಯ ದೂರನ್ನ ಓದಿದ್ದಾರೆ ಎಸ್ಪಿಪಿ ಜೈನಾ ಕೊಠಾರಿ. ರೇವಣ್ಣರಿಂದ ದೂರುದಾರರಿಗೆ ಆದಂತಹ ಕಿರುಕುಳ ಏನು ಅನ್ನೋದನ್ನು ಕೂಡ ವಿವರಿಸಿದ್ದಾರೆ. ಇದರ ಜೊತೆಗೆ ಜೀವ ಭಯ ಇದೆ ಅಂತ ಸಂತ್ರಸ್ತೆ ದೂರು ಕೊಟ್ಟಿದ್ದಾರೆ, ಹೇಳಿಕೆಯನ್ನ ನೀಡಿದ್ದಾರೆ. ಜಾಮೀನು ರಹಿತ ಸೆಕ್ಷನ್ ಹಾಕಲಾಗಿದೆ ರೇವಣ್ಣ ಅವರ ಮೇಲೆ. ಸೆಷನ್ಸ್ ಕೋರ್ಟ್ನಲ್ಲಿ ವಿಚಾರಣೆ ನಡೆಯಬೇಕು. ಎಸ್ಐಟಿ ಪರ ಎಸ್ಪಿಪಿ ಜೈನಾ ಕೊಠಾರ್ ವಾದ ಮಂಡಿಸ್ತಾ ಇದ್ದಾರೆ. ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜಾಮೀನು ಅರ್ಜಿಯ ವಿಚಾರಣೆ ನಡೀತಾ ಇದೆ. ನಿನ್ನೆಯಷ್ಟೇ ನ್ಯಾಯಾಧೀಶರು ಮಧ್ಯಂತರ ಜಾಮೀನು, ಷರತ್ತುಬದ್ಧ ಮಧ್ಯಂತರ ಜಾಮೀನು ನೀಡಿದ್ರು, ಈಗ ವಿಚಾರಣೆ ಮತ್ತೆ ನಡೀತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.